ಚಿಕ್ಕಹಳ್ಳಿಯಿಂದ ಬೆಂಗಳೂರಿಗೆ ಕೆಲಸ ಹರಿಸಿ ಬಂದಿದ್ದ ಗೋಲ್ಡ್ ಸುರೇಶ್ ಇಂದು ಕೋಟಿ ಆಸ್ತಿಯ ಒಡೆಯ. ಅಷ್ಟಕ್ಕೂ ಈ ಸ್ಥಾನಕ್ಕೆ ಬರಲು ಈತ ಪಟ್ಟ ಕಷ್ಟ ಆಗುತ್ತಾ? ಇವರ ಸ್ಟೋರಿ ಕೇಳಿದ್ರೆ ಸಕ್ಸಸ್ ಅಂದ್ರೆ ಇದಪ್ಪ ಅನ್ಸುತ್ತೆ. ಮೊದಲಿಗೆ ಬೆಂಗಳೂರಿಗೆ ಬಂದಾಗ ಗೋಲ್ಡ್ ಸುರೇಶ್ ಅವರು ಹೊಟ್ಟೆಪಾಡಿಗಾಗಿ ಮಾಡಿದ ಕೆಲಸವೇ ಇರಲಿಲ್ಲ. ಆದರೆ ಇಂದು ಈತ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಬರುವ ಇಂಟೀರಿಯರ್ ಕಂಪನಿಯ ಒಡೆಯ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕಹಳ್ಳಿಯಿಂದ ಬಂದ ಸುರೇಶ್ ಓದಿದ್ದು ಮೈಸೂರಿನಲ್ಲಿ 3ನೇ ತರಗತಿಯಿಂದ 7ನೇ ತರಗತಿಯವರೆಗೂ. ನಂತರ ತಮ್ಮ ಹುಟ್ಟೂರಾದ ಅಥಣಿಯಲ್ಲಿ SSLCಯನ್ನು ಕಂಪ್ಲೀಟ್ ಮಾಡ್ತಾರೆ. PUCಯಲ್ಲಿ ಅಡ್ಮಿಷನ್ ಮಾಡಿದ್ದ ಈತನಿಗೆ ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಕಾಲೇಜು ಬಿಟ್ಟ ನಂತರ ವ್ಯವಸಾಯ ಮಾಡುವಂಥ ಮನೆಯಲ್ಲಿ ಬಲವಂತ ಮಾಡಿದ್ದ ಕಾರಣದಿಂದ ಗೋಲ್ಡ್ ಸುರೇಶ್ ಮನೆ ಬಿಟ್ಟು 2010ರಲ್ಲಿ ಓಡಿ ಬರ್ತಾರೆ. ಮನೆ ಬಿಟ್ಟು ಓಡಿಬಂದು ಬೆಂಗಳೂರಿನಲ್ಲಿದ್ದ ಇವರನ್ನು ನೋಡಿದ ಸಂಬಂಧಿಕರೊಬ್ಬರು ಇವರ ಮನೆಯವರಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ನಂತರ ಗೋಲ್ಡ್ ಸುರೇಶ್ ಅವರ ಅಣ್ಣ ಅವರನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಯವರ ಸಮಾಧಾನಕ್ಕೆಂದು ಮನೆಗೆ ವಾಪಸ್ ಬರುವ ಗೋಲ್ಡ್ ಸುರೇಶ್ ಮನೆಯಲ್ಲಿ ಮತ್ತೆ 4 ತಿಂಗಳು ಹೋಗ್ತಾರೆ. ಆದರೆ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಅವರನ್ನು ಮತ್ತೆ ಮನೆ ಬಿಟ್ಟು ಬೆಂಗಳೂರಿಗೆ ಬರುವಂತೆ ಮಾಡ್ತದೆ. ಬೆಂಗಳೂರಿಗೆ ಕೆಲಸ ಹರಿಸಿ ಬಂದಿದ್ದ ಗೋಲ್ಡ್ ಸುರೇಶ್ ಅವರಿಗೆ ವಾಸಿಸಲು ಒಂದು ಸ್ಥಳ ಬೇಕಾಗಿರುತ್ತೆ. ನಂತರ ತನ್ನ ಸ್ನೇಹಿತರ ಮೂಲಕ ಇಬ್ಬರು ಮೂವರ ಪರಿಚಯವಾಗ್ತದೆ. ನಂತರ ಅವರ ಕಡೆಯಿಂದ ಸಂಘದ ಪರಿಚಯವಾಗುತ್ತೆ. ಸಂಘದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಗೋಲ್ಡ್ ಸುರೇಶ್ 4 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಸಂಘದಲ್ಲಿ ಕೆಲಸ ಮಾಡ್ತಾ ಹಲವು ವಿಚಾರಗಳನ್ನ ಗೋಲ್ಡ್ ಸುರೇಶ್ ಕಲ್ತ್ಕೊಳ್ತಾರೆ. ಮನೆ ಬಿಟ್ಟು ಹೊರಬಂದಿದ್ದ ಗೋಲ್ಡ್ ಸುರೇಶ್ ಅವರಿಗೆ ಮನೆಯವರ ನೆನಪು ಕೂಡ ಕಾಡತೊಡಗುತ್ತೆ. ಆದರೆ ಏನನ್ನಾದರೂ ಸಾಧಿಸಲೇಬೇಕೆಂಬ ಛಲ ಅವರನ್ನು ತಡೆದು ನಿಲ್ಲಿಸುತ್ತೆ. ಹೀಗಿರುವಾಗ ಇವರಿಗೆ ಒಬ್ಬ ವ್ಯಕ್ತಿಯ ಪರಿಚಯವಾಗುತ್ತೆ. ಆತ ಗೋಲ್ಡ್ ಸುರೇಶ್ ಅವರಿಗೆ ಕಾನ್ಫಿಡೆನ್ಸ್ ತುಂಬುತ್ತಾರೆ. 0 ಇನ್ವೆಸ್ಟ್ಮೆಂಟ್ನಲ್ಲಿ ಮೊದಲ ಪ್ರಾಜೆಕ್ಟ್ ಕೊಟ್ಟು ಅವರನ್ನು ಹುರಿದುಂಬಿಸ್ತಾರೆ. ನಂತರ ಇವರಿಗೆ ಹಲವಾರು ಪ್ರಾಜೆಕ್ಟ್ಗಳು ಸಿಗಲು ಶುರುವಾಗುತ್ತೆ. ಒಳ್ಳೆ ಗೋಲ್ಡ್ ಆಭರಣಗಳನ್ನು ಧರಿಸಿದ ವ್ಯಕ್ತಿಯೊಬ್ಬರು ಗೋಲ್ಡ್ ಸುರೇಶ್ ಅವರಿಗೆ ಒಂದು ಪ್ರಾಜೆಕ್ಟನ್ನು ನೀಡ್ತಾರೆ. ಒಳ್ಳೆ ಆಭರಣ ಧರಿಸಿದ್ದ ಈತನನ್ನು ನೋಡಿದ ಗೋಲ್ಡ್ ಸುರೇಶ್ ಅವರಿಗೆ ಇವರ ಕೈ ಕೊಡೋದಿಲ್ಲ, ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಮೋಸ ಮಾಡದೆ ದುಡ್ಡು ಕೊಡ್ತಾರೆ ಅಂದ್ಕೊಳ್ತಾರೆ. ಆದರೆ ಕೆಲಸ ಪೂರ್ತಿ ಮುಗಿದ ಮೇಲೆ ನಿಮ್ಮ ಕೆಲಸ ಇಷ್ಟವಾಗಿಲ್ಲ ಅಂತ ಹೇಳಿ ಆ ವ್ಯಕ್ತಿ 1 ರೂಪಾಯಿ ಕೂಡ ಕೊಡೋದಿಲ್ಲ. ಗೋಲ್ಡ್ ಸುರೇಶ್ ಅವರನ್ನು ಹೊರಗೆ ಹೋಗು ಅಂತ ಹೇಳ್ತಾರೆ. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಗೋಲ್ಡ್ ಸುರೇಶ್ ನಿಮಗಿಂತಲೂ ಹೆಚ್ಚು ಸ್ಥಾನದಲ್ಲಿ ನಾನು ಬೆಳೆದು ನಿಂತು ತೋರಿಸ್ತೇನೆ ಅಂತ ಚಾಲೆಂಜ್ ಮಾಡ್ತಾರೆ. ಇದನ್ನೇ ಗುರಿಯಾಗಿಟ್ಕೊಂಡ ಸುರೇಶ್ ಈ ದಿನ ಈ ಸ್ಥಾನಕ್ಕೆ ಬೆಳೆದು ನಿಂತಿದ್ದು ಈತನಿಗೆ ಮೋಸ ಮಾಡಿದ್ದ ಆ ವ್ಯಕ್ತಿಗೆ ವಿರುದ್ಧವಾಗಿ ಹೆಚ್ಚು ಆಭರಣ ಧರಿಸಿ ತನ್ನ ಸೇಡನ್ನು ತೀರಿಸ್ಕೊಳ್ತಾರೆ. ಸದ್ಯ ಕೆಲಸ ಹರಿಸಿ ಬೆಂಗಳೂರಿಗೆ ಬಂದಿದ್ದ ಗೋಲ್ಡ್ ಸುರೇಶ್ 2 ಬಿಸ್ನೆಸ್ಗಳ ಓನರ್, ಇಂಟೀರಿಯರ್ ಹಾಗೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸನ್ನು ನಡೆಸ್ತಿದ್ದಾರೆ. ಇದೀಗ ಗೋಲ್ಡ್ ಸುರೇಶ್ ಅವರಿಗೆ ತಾನು ಹೋಟೆಲ್ ನಡೆಸಬೇಕೆಂಬ ಆಸೆ ಇದ್ದು ತಮ್ಮ ಹುಟ್ಟೂರಿನಲ್ಲಿಯೂ ಸಹ ಯಾವುದಾದ್ರೂ ಉದ್ಯೋಗವನ್ನು ಆರಂಭಿಸಿ 500 ಜನಕ್ಕೆ ಕೆಲಸ ನೀಡಬೇಕು ಅನ್ನೋ ಕನಸು ಅವರಿಗಿದೆಯಂತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.